ಶುಭಸಂಜೆ ಎಲ್ಲರಿಗೂ. ನಾನು ಈಗ ತಾನೇ ಸ್ಕೂಲಿಂದ ಬಂದೆ. ಕಾಫಿ ಮಾಡಬೇಕಿನ್ನ ನಿಮ್ದೆಲ್ಲ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕೋ ಇವತ್ತು ತುಂಬ ಖುಷಿಯಾಗ್ತಿತ್ತು, ಯಾಕಂದರೆ ನಮ್ಮ ಸ್ಕೂಲಿಗೆ ಒಂದು ಪ್ರಾಣಿ ನಾಯಿ ಮರಿ ಬಂದಿತ್ತು. ಅದು ಈ 10 ದಿನದ ಪಪ್ಪು ಏನೋ ಬಂತು. ನಾಯಿ ಮರಿ ನನಗೆ ತುಂಬ ಇಷ್ಟ ಆಯಿತು, ಯಾಕಂದರೆ ನಾನು ಮುಂಚೆ ನಾಯಿ ಮರಿ ಅಂದರೆ ನಾಯಿಗಳಂದರೆ ತುಂಬ ಹೆದರ್ಕೋತಿದ್ದೆ. ಯಾವಾಗ ನಮ್ಮನೆಗೆ ನಾಯಿ ಮರಿ ತಂದು ಸಾಕೋಕ್ಕೆ ಶುರು ಮಾಡಿದ್ವಿ, ಆಗಲಿಂದ ನಾಯಿ ಅಂದರೆ ನನಗೇನು ಭಯ ಆಗಲ್ಲ. ಈ ಪುಟಾಣಿ ನಾಯಿ ಮರಿ ಇಷ್ಟು ಕ್ಯೂಟಾಗಿತ್ತು ಅಂದರೆ ನಂಗೆ ಅದನ್ನು ಬಿಟ್ಟು ಇರೋಕ್ಕೆ ಆಗ್ತಿರಲಿಲ್ಲ. ಅಷ್ಟು ಖುಷಿಯಾಗ್ತಿತ್ತು, ನಾನು ಅದ್ರ ಜೊತೆಯೇ ಇರ್ತಿದ್ದೆ. ಮಕ್ಕಳು ಕೂಡ ಅದ್ರ ಜೊತೆ ಆಟಾಡ್ತಿದ್ರು. ಪಾಪ ಹಸಿವಾಗೈತೇನೋ, ಅದು ಊಟ ಬೇಕು ಅಂತನೋ ಅಥವಾ ಹಾಲು ಬೇಕು ಅಂತ ನಾನು ಹಾಲಿಗೆ ತೋರಿಸಿತ್ತು. ಅದಕ್ಕೆ ನಾನು ಏನು ಮಾಡಿದೆ, ಬಿಸ್ಕೆಟ್ ತರಿಸಿ ಹಾಕಿದೆ. ಗಬ ಗಬ ಅಂತ ತಿಂತಾಯಿತ್ತು ಪಾಪ. ಅದು ಬೇಜಾರಾಯಿತು ನನಗೆ. ನಮಗೆ ಬಾಯಿ ಇದೆ, ಓಕೆ ಬಾಯಿ ಇಲ್ಲ ಹಿಂಗೆ ಹೇಳ್ಕೊತಾವೆ ಅವು, ಅರ್ಥ ಆದರೆ ಕೆಲವರು ಹೇಳ್ತಾರೆ, ಕೆಲವರು ಅರ್ಥ ಆದರೆ ಅದಕ್ಕೇನಾದರೂ ಬೇಕಾಗಿದೆ ಅಂದರೆ ತಂದು ಕೊಡ್ತಾರೆ. ಆದರೆ ಕೆಲವರಿಗೆ ಅರ್ಥ ಆಗೋಲ್ಲ, ಅಯ್ಯೋ ಏನೋ ಇದು ಮಾಡ್ತೈತೆ ಅಂತ ಬೈದು ಓಡಿಸ್ಬಿಡ್ತಾರೆ ಅಥವಾ ಹೊಡಿತಾರೆ. ಪ್ಲೀಸ್ ಯಾರು ಪ್ರಾಣಿಗಳಿಗೆ ಆ ಥರ ಮಾಡಿಬಿಡ್ರಿ. ಅದೇನಾದರೂ ಹಸು ಅಂತ ಬಂದ ಅಮಾಯಕತೆಯಿಂದ ನಿಂತ್ಕೊಂಡಾಗ ನಿಮ್ಮ ಕೈಯಲ್ಲಿ ಏನಿದೆಯೋ ತಿನ್ನೋಕ್ಕೇನಾದರೂ ಇದ್ರೆ ಕೊಡಿ, ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು 5 ರೂಪಾಯಿ ಕೊಟ್ಟು ಬಿಸ್ಕೆಟ್ ತೊಗೊಂಡಾದರೂ ಹಾಕಿ. ನಿಜವಾಗ್ಲೂ ನೀವು ದುಡ್ಡು ಎಲ್ಲೆಲ್ಲೋ ಕಳೀತೀರಾ. ಈ ಪ್ರಾಣಿ ಮೂಕ ಪ್ರಾಣಿಗಳಿಗೆ ಹಾಕೋದ್ರಿಂದ ಏನೂ ಲಾಸ್ ಆಗೋಲ್ಲ. ದಯವಿಟ್ಟು ಒಂದು 5 ರೂಪಾಯಿ ಬಿಸ್ಕೆಟ್ ತೊಗೊಂಡಾದರೂ ಹಾಕಿ, ನಿಮಗೆ ದೇವರು ಒಳ್ಳೇದು ಮಾಡ್ತಾರೆ. ನಾನು ಅಷ್ಟೇ ಹೇಳೋದು. ನನಗೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಅಂದರೆ ಹೇಳೋಕ್ಕೆ ಮಾತೇ ಬರ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಈ ಕ್ಯೂಟ್ ಡಾಗ್ನ ನೋಡ್ತಾ ಇದ್ದರೆ ನಾನು ಮನೆಗೆ ತರ್ತಿದ್ದೆ, ಆದರೆ ತರೋಕ್ಕಾಗಲ್ಲ, ಮನೇಲಿ ಕೇಳಿಬಿಟ್ಟು ತೊಗೊಂಡು ಹೋಗಬೇಕು. ಅದಕ್ಕೋಸ್ಕರ ನಾನು ತೊಗೊಂಡಿಲ್ಲ. ನಾನು ಸ್ಟೂಡೆಂಟ್ ತೊಗೊಂಡು ಹೋಗ್ತೀನಿ ಟೀಚರ್, ನಾನು ಸಾಕೋತೀನಿ ಅಂದಳು. ನಾನು ಅವಳಿಗೆ ಕೊಟ್ಟು ಕಳಿಸ್ದೆ. ತುಂಬ ಚೆನ್ನಾಗಿದೆ ಈ ನಾಯಿ ಮರಿ. ಇನ್ನೇನು ಹೇಳೋದು, ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಪ್ಲೀಸ್ ನಿಮಗೆ ವಿಡಿಯೋ ಇಷ್ಟ ಆದರೆ, ಈ ಪಾಪು ನಾಯಿ ಮರಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಕಾಮೆಂಟ್ ಮಾಡಿ. ನಾನು ನಿಮ್ಮ ಕಾಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಜವಾಗ್ಲೂ ಯಾವುದಾದ್ರೂ ಮೂಕ ಪ್ರಾಣಿ ನಿಮ್ಮ ಹತ್ರ ಹಸುವೋ ಅಂತ ಅಮಾಯಕತೆಯಿಂದ ಬಂದಾಗ ದಯವಿಟ್ಟು ಏನಾದರೂ ಕೊಡಿಸಿ, ಅವಕ್ಕೆ ತಿನ್ನಿಸಿ. ಅವು ಏನೂ ಮಾಡಲ್ಲ, ಯಾರಿಗೂ ದ್ರೋಹ ಮಾಡಲ್ಲ. ಮೂಕ ಪ್ರಾಣಿಗಳು ಹಸಿವು ಅಂತ ಬರ್ತಾವಷ್ಟೇ, ಅವು ನಿಮಗೆ ತೊಂದರೆ ಕೊಡಲ್ಲ. ನೀವು ತೊಂದರೆ ಕೊಟ್ಟರೆ ಎದುರು ಬೀಳ್ತಾವಷ್ಟೇ, ಇನ್ನೇನಕ್ಕೂ ಅವು ಎದುರು ಬೀಳಲ್ಲ. ಇನ್ನೇನು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಮನುಷ್ಯತ್ವ ಇದ್ದರೆ ಪ್ರಾಣಿಗಳಿಗೆ ಸಹಾಯ ಮಾಡಿ. ಮನುಷ್ಯನಿಗೆ ಸಹಾಯ ಮಾಡೋದಕ್ಕಿಂತ ಪ್ರಾಣಿಗಳಿಗೆ ಸಹಾಯ ಮಾಡೋದೆ ಅದು, ನಾವು ಸಾಯೋವರೆಗೂ ಕಾಯಿತಂತೆ ಅಲ್ವಾ ಫ್ರೆಂಡ್ಸ್. ನಾವು ಸುಮಾರು ಜನ ನೋಡಿದ್ದೀವಿ, ಮನುಷ್ಯನಿಗಿಂತ ನಿಯತ್ತಿನಲ್ಲಿ ನಾಯಿಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಅದಕ್ಕೆ ನಾಯಿಗಳನ್ನ ದುಡ್ಡು ಕೊಟ್ಟು ಸಾಕ್ತಾರೆ ಕೆಲವರು. ನಾನು ಹೇಳೋದೇನು ಅಂದರೆ, ದುಡ್ಡು ಕೊಟ್ಟು ಸಾಕೋದಕ್ಕಿಂತ ಬೀದಿಯಲ್ಲಿ ಅನಾಥವಾಗಿರುವ ನಾಯಿ ಮರಿಗಳನ್ನು ದತ್ತು ತಗೊಂಡು ಸಾಕೋದ್ರಿಂದ ಪ್ರಾಣಿಗಳಿಗೆ ಎಷ್ಟೋ ಸಹಾಯ ಆಗುತ್ತೆ ಫ್ರೆಂಡ್ಸ್. ದುಡ್ಡು ಕೊಟ್ಟು ಸಾಕೋದಕ್ಕಿಂತ ನಮ್ಮಲ್ಲಿರು ಸ್ಥಳೀಯದಲ್ಲಿರುವ ನಾಯಿ ಮರಿಗಳಿಂದ ನಿಮ್ಮಲ್ಲಿ ಋಣಾತ್ಮಕ ಶಕ್ತಿ ಹೋಗಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಅಂದರೆ ಅರ್ಥ ಆಗಲಿಲ್ಲ ಅಂದರೆ ಹೇಳ್ತೀನಿ ನೋಡಿ. ನಿಮಗೇನಾದರೂ ಬೇಜಾರಾಗಿದ್ದರೆ ಅಥವಾ ಮನಸ್ಸಿಗೆ ನೋವಾಗಿದ್ದರೆ, ಮುಕ್ತ ಪ್ರಾಣಿಗಳ ಜೊತೆ ನಿಮ್ಮ ಸಮಯವನ್ನು ಕಳೆದಾಗ ನಿಮ್ಮ ನೋವೆಲ್ಲ ಮಾಯ ಆಗುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ